ಆಸ್ಟ್ರೇಲಿಯಾ ದೇಶದ ಶಿವಾನಂದ ಮರಿಗುದ್ದಿ ಅವರಿಗೆ ಹುಕ್ಕೇರಿ ಹಿರೇಮಠದ ಗೌರವ. ಆಸ್ಟ್ರೇಲಿಯಾ ದೇಶದ ಸಿಡ್ನಿ ರಾಜ್ಯದಲ್ಲಿ ಇರುವ ಸಿಡ್ನಿ ವೀರಶೈವ ಸಮಾಜದ ಮುಖಂಡರು ಹಾಗೂ ಕನ್ನಡ ಸಂಘದ ಕಾರ್ಯಕರ್ತರು ಆದ ಶಿವಾನಂದ ಉಂಡಪ್ಪ ಮರಿಗುದ್ದಿ ಹಾಗೂ ಶ್ರೀಮತಿ ಗೀತಾ ಶಿವಾನಂದ ಮರಿಗುದ್ದಿ ದಂಪತಿಗಳಿಗೆ ಹುಕ್ಕೇರಿ ಹಿರೇಮಠದ ಗೌರವವನ್ನು ನೀಡಿ ಬೆಳಗಾವಿ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಗಳು ಶಿವಾನಂದ ಮರಿಗುದ್ದಿ ಅವರು ನಮ್ಮ ಭಾಗದ ಸಂಕೇಶ್ವರ ಊರಿನವರಾಗಿದ್ದು ಇವತ್ತು ಸಿಡ್ನಿ ರಾಜ್ಯದಲ್ಲಿ ವೀರಶೈವ ಸಮಾಜವನ್ನು ಕಟ್ಟಿ ಬೆಳೆಸುವಲ್ಲಿ ವಿಶೇಷವಾದ ಪಾತ್ರವನ್ನು ವಹಿಸಿದ್ದಾರೆ. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಅನುಗ್ರಹಿಸಲಿ ಎಂದು ಹೇಳಿದರು. ಯಾಕಂತಂದ್ರೆ ನಮ್ಮ ಭಾಗದಲ್ಲೇ ಆಗಿರ್ತಕ್ಕಂತ ಶಿವಾನಂದ್ ದುಂಡಪ್ಪ ಮರಿಗುದ್ದಿಯವರು ಆಸ್ಟ್ರೇಲಿಯಾ ದೇಶದ ಸಿಡ್ನಿ ರಾಜ್ಯದಲ್ಲಿ ಇದ್ದುಕೊಂಡು ಅಲ್ಲಿ ವೀರಶೈವ ಸಮಾಜವನ್ನ ಕಟ್ಟಿ ಅಲ್ಲಿರುವ ಎಲ್ಲರ ಜೊತೆ ಸೇರಿ ವೀರಶೈವ ಸಮಾಜದ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಜೊತೆ ಜೊತೆಗೆ ನಮ್ಮೆಲ್ಲಾ ಕನ್ನಡಿಗರಿಗೆ ಅಂದ್ರೆ ಒಂದು ಸಿಡ್ನಿ ಕನ್ನಡ ಸಂಘ ಕೂಡ ಇದೆ, ಅಲ್ಲೂ ಕೂಡ ನಿರಂತರವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ಧರ್ಮಪತ್ನಿ ಆಗಿರ್ತಕ್ಕಂತ ಶ್ರೀಮತಿ ಗೀತಾ ಶಿವಾನಂದ ಮರಿಗುದ್ದಿಯವರು ಕವಿತ್ರಿಯೂ ಕೂಡ ಅವರು. ಗೌರವವನ್ನು ಸ್ವೀಕರಿಸಿದ ಶಿವಾನಂದ ಮರಿಗುದ್ದಿ ಅವರು ಮಾತನಾಡಿ, ಆಸ್ಟ್ರೇಲಿಯಾ ದೇಶದ ಸಿಡ್ನಿ ರಾಜ್ಯದಲ್ಲಿ ವೀರಶೈವ ಸಮಾಜ ಬೆಳೆದಿದೆ ಎಂದರೆ ಇದರ ಹಿಂದೆ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾತ್ರವಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ದುಂಡಪ್ಪ ಮರಿಗುದ್ದಿ, ಸತ್ಯ ಟಿವಿ ವ್ಯವಸ್ಥಾಪಕ ನಿರ್ದೇಶಕರಾದ ಅಶೋಕ್ ಪಾಟೀಲ್, ಎಚ್ಎಲ್ ಪೂಜಾರಿ, ಸಂಪತ್ ಕುಮಾರ್ ಶಾಸ್ತ್ರಿಗಳು, ಶೀತಲ್ ಬ್ಯಾಳಿ, ಸುರೇಶ್ ಜಿನರಾಳಿ, ಚನ್ನಪ್ಪ ಗಜಬರ್, ಸುಭಾಷ್ ನಾಯಕ್, ಶ್ರೀಮಠದ ಸದ್ಭಕ್ತರು ಉಪಸ್ಥಿತರಿದ್ದರು. ಐಸಿಬಿ ನ್ಯೂಸ್ಗಾಗಿ ಹುಕ್ಕೇರಿಯಿಂದ ಅಪ್ಪು ಹುಕ್ಕೇರಿ ಇವರ ವರದಿ.